ಇದು ಹೊಸ ರೆಸಿಪಿ, ಕನ್ನಡ ಯೂಟ್ಯೂಬರ್ ಯಾರು ಮಾಡಿಲ್ಲ. ಇದು ಕಡಲೆಗಿಡ ಸೊಪ್ಪಿಂದ ಮಾಡುವ ರೆಸಿಪಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಸೊಪ್ಪಿಂದ, ನೋಡೋಣ ಬನ್ನಿ ಹೆಂಗಾಗುತ್ತೆ. ನೀವು ಸ್ವಲ್ಪ ಬಲ್ತಿರ ತರಬೇಡಿ, ಸೊಪ್ಪನ್ನು ಎಳೆದಿರ ತಗೊಬನ್ನಿ, ಚೆನ್ನಾಗಾಗುತ್ತೆ. ನಮ್ಮ ಸೆಕೆಂಡ್ ವಿಡಿಯೋದಲ್ಲಿ ಕಡಲೆಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ, ಅದನ್ನು ನೋಡಿ. ಇವಾಗ ಸೊಪ್ಪಿಂದ ಹೆಂಗೆ ಪಲ್ಯ ಮಾಡೋದು ಅಂತ ತೋರಿಸ್ತೀವಿ ನೋಡಿ. ಕಡಲೆ ಗಿಡ ಕಾಳುಗಳನ್ನು ಸುಂದಾದ್ಮೇಲೆ ಏನು ಸೊಪ್ಪುಗಳನ್ನು ಸಿಗುತ್ತೋ ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಕ್ಲೀನಾಗಿ ತೊಳ್ಕೋಬೇಕು. ಮೊದಲಿಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಹಾಕಬೇಕು, ಅದಕ್ಕೆ ಮೆಣಸು ಹಾಕಬೇಕು. ಮೆಣಸು ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕೊಂಡಾದ್ಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕೊಂಡಾದ್ಮೇಲೆ ಕಂದು ಬಣ್ಣ ಬರುವಂಗೆ ಉರಿಬೇಕು ಅದನ್ನು. ಕಂದು ಬಣ್ಣ ಬಂದಾದ್ಮೇಲೆ ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಅದಕ್ಕೆ ಮತ್ತೆ ಉರಿಬೇಕು. ಈ ಸೊಪ್ಪೇನು ತೊಳೆದಿಟ್ಟಿದ್ದೀರಾ ಅದನ್ನ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣಾಗೆ. ನಾವೇನು ಹುರಿದಿದ್ದೀವೋ ಟೊಮೊಟೊ ಈರುಳ್ಳಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪುಗಳನ್ನು. ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕೋದಾದ್ಮೇಲೆ ಮಿಕ್ಸ್ ಕೊಡಬೇಕಾಗುತ್ತೆ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ಹಸಿ ವಾಸನೆ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ. ಮುಚ್ಚಳ ಮುಚ್ಚಬೇಕು, ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ. ಮುಚ್ಚಳ ತೆಗೆದಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೋಬೇಕು. ನೀರು ಹಾಕಾದ್ಮೇಲೆ ಮತ್ತೆ ಮುಚ್ಚಬೇಕು. ಮುಚ್ಚಾದ್ಮೇಲೆ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಅದಕ್ಕೆ ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇವಾಗ ರೆಡಿ ಟು ಈಟ್. ಅನ್ನಕ್ಕೆ, ಚಪಾತಿಗೆ ಮತ್ತು ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಅಲ್ಲಿವರೆಗೂ ನಗು ನಗುತ್ತಾ ಇರಿ, ಜೋಪಾನವಾಗಿರಿ. ನಮಸ್ಕಾರ.